ಆದರೆ ಇದೀಗ ಈ ಚಿತ್ರೀಕರಣಕ್ಕೆ ಬ್ರೇಕ್ ಬಿದ್ದಿದೆಯಂತೆ. ಮೊಟ್ಟ ಮೊದಲ ಬಾರಿಗೆ ಭಿನ್ನವಾಗಿ ಈ ಚಿತ್ರದ ಮೂಲಕ ಶ್ರೀ ಮುರಳಿ ಅವರು ಎಂಟ್ರಿ ಕೊಡುತ್ತಿದ್ದಾರೆ. ದರ್ಶನ್, ಸುದೀಪ್, ಯಶ್ ಹೀಗೆ ಒಂದಿಷ್ಟು ಮಾಸ್ ಅಭಿಮಾನಿಗಳ ಬಳಗ ಕೂಡ ಶ್ರೀ ಮುರಳಿ ಅವರ ಚಿತ್ರವನ್ನ ನೋಡಿ ಬೆಂಬಲಿಸುತ್ತದೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲಾ ಸ್ನೇಹಿತರು ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಚಿತ್ರಗಳು ಸೆಟ್ ಏರ್ತಾ ಇದೆ, ಮತ್ತೊಂದಿಷ್ಟು ಚಿತ್ರಗಳು ಚಿತ್ರೀಕರಣವಾಗ್ತಾ ಇದೆ, ಮತ್ತೊಂದಿಷ್ಟು ಚಿತ್ರಗಳು ಬಿಡುಗಡೆಯಾಗಲು ತಯಾರಾಗಿ ನಿಂತಿದೆ. ಈ ಪೈಕಿ ಒಂದಿಷ್ಟು ಚಿತ್ರಗಳ ಮೇಲೆ ಭಾರಿ ನಿರೀಕ್ಷೆ ಇದ್ರೆ ಮತ್ತೊಂದಿಷ್ಟು ಚಿತ್ರಗಳ ಮೇಲೆ ಸಾಮಾನ್ಯ ನಿರೀಕ್ಷೆ ಇದೆ. ಈ ಭಾರೀ ನಿರೀಕ್ಷೆ ಮೂಡಿಸಿರುವ ಚಿತ್ರಗಳ ಪೈಕಿ ಭಗೀರ ಸಿನಿಮಾ ಕೂಡ ಒಂದು. ಶ್ರೀಮುರಳಿ ಅಭಿನಯದ ಅಪ್ಕಮಿಂಗ್ ಚಿತ್ರ. ಈ ಚಿತ್ರಕ್ಕೆ ಡಾಕ್ಟರ್ ಸೂರಿ ಅವರು ಆಕ್ಷನ್ ಕಟ್ ಹೇಳಿದ್ರೆ, ಪ್ರಶಾಂತ್ ನೀಲ್ ಅವರ ಕತೆ ಈ ಚಿತ್ರಕ್ಕಿದೆ, ಹಾಗೆ ಈ ಚಿತ್ರಕ್ಕೆ ಹೊಂಬಾಳೆ ಫಿಲ್ಮ್ಸ್ನವರು ಬಂಡವಾಳವನ್ನ ಹೂಡಿದ್ದಾರೆ. ಇವೆಲ್ಲ ಕಾರಣಗಳಿಂದ ಈ ಚಿತ್ರದ ಮೇಲೆ ಸಾಕಷ್ಟು ನಿರೀಕ್ಷೆ ಮೂಡುವಂತೆ ಮಾಡಿದೆ. ಇನ್ನು ಕೆಲವು ದಿನಗಳ ಹಿಂದೆ ಅಷ್ಟೇ ಈ ಚಿತ್ರದ ಮುಹೂರ್ತ ಕೂಡ ನಡೆದಿತ್ತು, ಹಾಗೆ ಚಿತ್ರೀಕರಣ ಕೂಡ ಸಾಗಿತ್ತು. ಆದರೆ ಇದೀಗ ಈ ಚಿತ್ರೀಕರಣಕ್ಕೆ ಬ್ರೇಕ್ ಬಿದ್ದಿದೆಯಂತೆ. ಒಂದಿಷ್ಟು ದಿನಗಳ ಕಾಲ ಚಿತ್ರೀಕರಣವನ್ನ ನಿಲ್ಲಿಸುವಂತೆ ಚಿತ್ರದ ನಿರ್ಮಾಪಕರಾದಂತಹ ವಿಜಯ್ ಕಿರಗಂದೂರು ಅವರು ನಿರ್ಧರಿಸಿದ್ದಾರೆ. ಇದಕ್ಕೆ ಕಾರಣ ಮತ್ತೇನೂ ಅಲ್ಲ, ಚಿತ್ರದಲ್ಲಿನ ಕತೆ. ಈ ಚಿತ್ರದಲ್ಲಿ ನಾಯಕ ನಟ ಶ್ರೀಮುರಳಿ ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ, ಹಾಗೆ ಇದರಲ್ಲಿ ಪೊಲೀಸ್ ಟ್ರೈನಿಂಗ್ನ ಒಂದು ದೃಶ್ಯವಿದೆಯಂತೆ. ಇದ್ಯಾಕೋ ಈಗ ಸರಿ ಹೋಗ್ತಾ ಇಲ್ಲ, ಹೀಗಾಗಿ ಈ ಭಾಗವನ್ನು ಕಟ್ ಮಾಡಬೇಕು ಅನ್ನೋದು ನಿರ್ಮಾಪಕರ ಯೋಚನೆ. ಹೀಗಾಗಿ ಚಿತ್ರೀಕರಣಕ್ಕೆ ಬ್ರೇಕ್ ಹಾಕಲಾಗಿದೆ. ಹಾಗೆ ಚಿತ್ರದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರೋದಕ್ಕೆ, ಸ್ಕ್ರಿಪ್ಟ್ನಲ್ಲಿ ಒಂದಿಷ್ಟು ಬದಲಾವಣೆಯನ್ನು ತರೋದಕ್ಕೆ ಚಿತ್ರತಂಡ ನಿರ್ಧರಿಸಿದೆ. ಹೀಗಾಗಿ ಚಿತ್ರೀಕರಣಕ್ಕೆ ಇದೀಗ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಈಗಾಗಲೇ ಹೇಳಿದಂತೆ ಶ್ರೀಮುರಳಿ ಅವರು ಇದರಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ವಿಭಿನ್ನವಾಗಿ ಈ ಚಿತ್ರದ ಮೂಲಕ ಶ್ರೀಮುರಳಿ ಅವರು ಎಂಟ್ರಿ ಕೊಡುತ್ತಿದ್ದಾರೆ. ಪೋಸ್ಟರೇ ಹೇಳುತ್ತೆ ಸಿನಿಮಾ ಯಾವ ಮಟ್ಟಕ್ಕೆ ರಗಡ್ ಆಗಿ ಇದೆ ಅಂತ. ಇನ್ನು ಶ್ರೀಮುರಳಿ ಅವರ ಬಗ್ಗೆ ಹೇಳೋದಾದ್ರೆ, ಅವರ ಮೊಟ್ಟ ಮೊದಲ ಚಿತ್ರ ಚಂದ್ರ ಚಕೋರಿ ಕನ್ನಡ ಚಿತ್ರರಂಗದಲ್ಲೇ ದಾಖಲೆಯನ್ನು ನಿರ್ಮಿಸಿದಂಥ ಸಿನಿಮಾ. ಬೆಳಗಾವಿಯ ಪ್ರಕಾಶ್ ಚಿತ್ರಮಂದಿರದಲ್ಲಿ 600 ದಿನವನ್ನ ಪ್ರದರ್ಶನ ಕಂಡಂತಹ ಏಕೈಕ ಸಿನಿಮಾ. ಆ ಬಳಿಕ ಶ್ರೀಮುರಳಿ ಅವರ ಲಕ್ಕ ಅದೇನೋ ಕೈ ಕೊಡ್ತೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸೋಲ್ತಾನೆ ಬಂತು. ಇದಾದ ಬಳಿಕ ಇದೇ ಪ್ರಶಾಂತ್ ನೀಲ್ ನಿರ್ದೇಶನದ ಉಗ್ರಂ ಚಿತ್ರದಿಂದ ಶ್ರೀಮುರಳಿ ಅವರು ಕಮ್ಬ್ಯಾಕ್ ಆದರು. ಅದಾದ ಬಳಿಕ ಶ್ರೀಮುರಳಿ ಅವರಿಗೊಂದು ಮೈಲಿಗೆ ಸಿಕ್ತು. ಅವರ ಎಲ್ಲಾ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಬಂದವು. ರತಾವರ ಆಗಿರ್ಬೋದು, ಮಫ್ತಿ ಆಗಿರ್ಬೋದು, ಇತ್ತೀಚೆಗೆ ತೆರೆ ಕಂಡಂತ ಬರಾಟೆ ಸಿನಿಮಾ ಆಗಿರ್ಬೋದು, ಪ್ರತಿಯೊಂದು ಕೂಡ ಹಾಕಿರುವ ಬಂಡವಾಳಕ್ಕೇನು ಯಾವ ಸಿನಿಮಾ ಕೂಡ ಮೋಸ ಮಾಡಿಲ್ಲ. ಇದೀಗ ಭಗೀರ ಕನ್ನಡದ ಟಾಪ್ ನಟರಲ್ಲಿ ಶ್ರೀಮುರಳಿ ಅವರು ಕೂಡ ಒಬ್ರು. ಇವರಿಗೆ ಇವರದೇ ಆದಂತಹ ಒಂದು ಫ್ಯಾನ್ ಬೇಸ್ ಇದೆ, ಮಾಸ್ ಆಡಿಯನ್ಸ್ ಕೂಡ ಇದ್ದಾರೆ. ದರ್ಶನ್, ಸುದೀಪ್, ಯಶ್ ಹೀಗೆ ಒಂದಿಷ್ಟು ಮಾಸ್ ಅಭಿಮಾನಿಗಳ ಬಳಗ ಕೂಡ ಶ್ರೀಮುರಳಿ ಅವರ ಚಿತ್ರವನ್ನ ನೋಡಿ ಬೆಂಬಲಿಸುತ್ತೆ. ಹೀಗಾಗಿ ಶ್ರೀಮುರಳಿ ಅವರ ಮುಂದಿನ ಎಲ್ಲಾ ಚಿತ್ರಗಳಿಗೂ ಪ್ರೇಕ್ಷಕರ ಕೊರತೆ ಏನೂ ಇರಲ್ಲ. ಇದೇ ರೀತಿ ಭಗೀರ ಚಿತ್ರಕ್ಕೂ ಇದೀಗ ಕೇವಲ ಶ್ರೀಮುರಳಿ ಅವರ ಅಭಿಮಾನಿಗಳು ಮಾತ್ರವಲ್ಲ, ಕನ್ನಡ ಚಿತ್ರರಂಗದ ಎಲ್ಲಾ ನಟರ ಅಭಿಮಾನಿಗಳು ಕೂಡ ಬೆಂಬಲಿಸುತ್ತಿದ್ದಾರೆ. ಹೀಗಾಗಿ ಶ್ರೀಮುರಳಿ ಅವರಿಗೆ ಈ ಸಿನಿಮಾವನ್ನ ಅತ್ಯದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಟಾಸ್ಕ್ ಕೂಡ ಇದೆ. ಯಾಕಂತೇಳಿದ್ರೆ ಕೇವಲ ಇಲ್ಲಿ ಶ್ರೀಮುರಳಿ ಅವರ ಅಭಿಮಾನಿಗಳು ಮಾತ್ರವಲ್ಲ, ಪ್ರತಿಯೊಬ್ಬ ನಾಯಕ ನಟನ ಅಭಿಮಾನಿಗಳು ಕೂಡ ಇದ್ದಾರೆ. ಹೀಗಾಗಿ ಶ್ರೀಮುರಳಿ ಅವರಿಗೆ ಜವಾಬ್ದಾರಿ ಹೆಚ್ಚಿದೆ. ಯಾಕಂತೇಳಿದ್ರೆ ಕಳೆದ ಬಾರಿ ಅವರ ಭರಾಟೆ ಸಿನಿಮಾ ತೆರೆ ಕಂಡಾಗ ಸಿಕ್ಕಾಪಟ್ಟೆ ನಿರೀಕ್ಷೆ ಮೂಡಿತ್ತು, ಆದರೆ ಸಿನಿಮಾ ತೆರೆ ಕಂಡ ಬಳಿಕ ಈ ನಿರೀಕ್ಷೆಗಳೆಲ್ಲ ತಲೆ ಕೆಳಗಾಯಿತು. ಬಹುಪಾಲು ಮಂದಿಗೆ ಈ ಸಿನಿಮಾ ಇಷ್ಟವಾಗಿಲ್ಲ, ಆದರೂ ಕೂಡ ಶತಕವನ್ನ ಈ ಸಿನಿಮಾ ಬಾರಿಸಿತ್ತು. ಅದೇನೇ ಇರಲಿ, ಆದರೆ ಅಂದು ಮಾಡಿದ ತಪ್ಪನ್ನ ಇಂದು ಮಾಡಬಾರ್ದು ಅನ್ನೋದು ಅದೆಷ್ಟೋ ಅಭಿಮಾನಿಗಳ ಕೋರಿಕೆ. ಅದೇನೇ ಇರಲಿ, ಇದೀಗ ಸದ್ಯಕ್ಕೆ ಸ್ಥಗಿತವಾದಂತಹ ಭಗೀರ ಸಿನಿಮಾ ಆದಷ್ಟು ಬೇಗ ಹೊಸ ರೂಪದಲ್ಲಿ ಚಿತ್ರೀಕರಣವಾಗಲಿ, ಆದಷ್ಟು ಬೇಗ ಸಿನಿಮಾ ತೆರೆಗೆ ಅಪ್ಪಳಿಸಲಿ ಅನ್ನೋದೇ ನಮ್ಮಾಶಯ. ನಮಸ್ಕಾರ. ಆದ್ರೆ ಇದೀಗ ಈ ಚಿತ್ರೀಕರಣಕ್ಕೆ ಬ್ರೇಕ್ ಬಿದ್ದಿದೆಯಂತೆ. ಮೊಟ್ಟ ಮೊದಲ ಬಾರಿಗೆ ಭಿನ್ನವಾಗಿ ಈ ಚಿತ್ರದ ಮೂಲಕ ಶ್ರೀಮುರಳಿ ಅವರು ಎಂಟ್ರಿ ಕೊಡುತ್ತಿದ್ದಾರೆ. ದರ್ಶನ್, ಸುದೀಪ್, ಯಶ್ ಹೀಗೆ ಒಂದಿಷ್ಟು ಮಾಸ್ ಅಭಿಮಾನಿಗಳ ಬಳಗ ಕೂಡ ಶ್ರೀಮುರಳಿ ಅವರ ಚಿತ್ರವನ್ನ ನೋಡಿ ಬೆಂಬಲಿಸಲಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.